ಪ್ರೀತಿಯ ಎಲ್ಲ ವಿದ್ಯಾರ್ಥಿಗಳಿಗೆ ಸುಸ್ವಾಗತ ಎಬಿವಿಕೆ ಸಮೂಹ ಶಿಕ್ಷಣ ಸಂಸ್ಥೆಗಳು ವೈಟ್ ಫೀಲ್ಡ್ ಬೆಂಗಳೂರು ಅರವತ್ತಾರು ತರಗತಿ ಐದನೇ ತರಗತಿ ವಿಷಯ ಕನ್ನಡ ಪ್ರೀತಿಯ ಮಕ್ಕಳೇ ಇತಿಹಾಸದಿಂದ ನಾವು ಕಲಿಬೇಕಾಗಿರೋದು ಬಹಳಷ್ಟಿದೆ ಸ್ವತಂತ್ರ ಚಳುವಳಿಯ ಸಂದರ್ಭದಲ್ಲಿ ನಾಡಿಗಾಗಿ ಹೋರಾಡಿ ಮಡಿದ ಅನೇಕ ವೀರರ ಸಾಹಸ ತ್ಯಾಗ ಛಲ ಸಂಕಲ್ಪ ಶಕ್ತಿ ಮುಂತಾದ ಗುಣಗಳು ನಮಗೆ ದಾರಿದೀಪವಾಗಿವೆ ಸಾಮಾನ್ಯರಲ್ಲೂ ಪ್ರಕಟವಾಗಬಹುದಾದ ಅಸಾಮಾನ್ಯ ಶಕ್ತಿ ದೇಶಭಕ್ತಿ ನಿಷ್ಠೆ ಪರಾಕ್ರಮಗಳು ರಾಜ ಮಹಾರಾಜರಲ್ಲದವರನ್ನು ಸಹ ಸದಾ ಹೆಮ್ಮೆಯಿಂದ ನೆನಪು ಮಾಡಿಕೊಳ್ಳುವಂತೆ ನಮ್ಮ ಇತಿಹಾಸದ ಪುಟಗಳು ಸಾರುತ್ತಿವೆ ನಾಡು ನುಡಿಯ ರಕ್ಷಣೆಯ ಸಂದರ್ಭ ಎದುರಾದಾಗ ಶ್ರೀ ಸಾಮಾನ್ಯರು ಯಾವ ಜವಾಬ್ದಾರಿಯನ್ನು ಹೊರಬೇಕೆಂಬುದಕ್ಕೆ ಕನ್ನಡ ನಾಡಿನ ವೀರಗ್ರಣಿ ಎನಿಸಿದ ಒಬ್ಬ ವೀರ ಯೋಧನ ಒಂದು ಕಥೆಯೇ ಈ ಪಾಠ ದೇಶ ಪ್ರೇಮಿ ಹಾಗೂ ನಮ್ಮೆಲ್ಲರಿಗೂ ಸ್ಫೂರ್ತಿ ಶಕ್ತಿಯನ್ನು ನಿರಂತರವಾಗಿ ತುಂಬುತ್ತಲೇ ಇರುವಂತಹ ಮಹಾನ್ ವೀರ ಹೊಸ ಕಾಲದ ಸವಾಲುಗಳನ್ನೆದುರಿಸುವ ಮಕ್ಕಳಿಗೆ ಇಂತಹ ವೀರನ ಕತೆ ಒಂದು ಪ್ರೇರಣೆಯಾಗಬಹುದೆಂಬ ಅಪಾರ ಆಶಯ ಈ ಪಾಠದ್ದಾಗಿದೆ ಹಾಗಾದರೆ ಅಂತಹ ವೀರ ಬೇರೆ ಯಾರು ಅಲ್ಲ ಅವರೇ ಸಂಗೊಳ್ಳಿಯ ವೀರ ಕಲಿ ಸಂಗೊಳ್ಳಿ ರಾಯಣ್ಣ ಮಕ್ಕಳೇ ನಾವು ಈ ದಿನ ಈ ಪಾಠದಲ್ಲಿ ಸಂಗೊಳ್ಳಿ ರಾಯಣ್ಣ ಪಾಠದಲ್ಲಿ ಸಂಗೊಳ್ಳಿ ರಾಯಣ್ಣನ ಸಾಹಸ ಮತ್ತು ಅವನ ಜೀವನದ ಕಥೆಯನ್ನ ಅವನ ದೇಶಭಕ್ತಿಯನ್ನ ನಿಷ್ಠೆಯನ್ನ ಪರಾಕ್ರಮವನ್ನ ತಿಳಿದುಕೊಳ್ಳೋಣ ಮೊದಲಿಗೆ ಈ ಪಾಠವನ್ನ ರಚಿಸಿದ ಲೇಖಕರ ಪರಿಚಯವನ್ನು ಮಾಡಿಕೊಳ್ಳೋಣ ಸಂಗೊಳ್ಳಿ ರಾಯಣ್ಣ ಪಾಠವನ್ನು ರಚಿಸಿದ ಲೇಖಕರು ಡಾಕ್ಟರ್ ಎಚ್ ಎಸ್ ಸತ್ಯನಾರಾಯಣ ಜನನ ಒಂದು ಎಂಟು ಸಾವಿರದ ಒಂಬೈನೂರ ಅರವತ್ತ ಒಂಬತ್ತು ಸಾಹಿತ್ಯ ವಿಮರ್ಶೆಯಲ್ಲಿ ಕೃಷಿ ಮಾಡುತ್ತಿರುವ ಲೇಖಕ ಚಿಕ್ಕಮಗಳೂರು ಇವರ ಜನ್ಮಸ್ಥಳ ತಂದೆ ಶ್ರೀ ಎಚ್ ಕೆ ಶ್ರೀನಿವಾಸ ತಾಯಿ ಶ್ರೀಮತಿ ಇಂದಿರಮ್ಮ ಬಿ ಎ ಪದವಿಯ ಐಚ್ಛಿಕ ಕನ್ನಡದಲ್ಲಿ ಮೈಸೂರು ವಿಶ್ವವಿದ್ಯಾಲಯಕ್ಕೆ ಮೊದಲಿಗರೆನಿಸಿ ಪೂತೀನಂ ಶ್ರೀ ಸ್ಮಾರಕ ಚಿನ್ನದ ಪದಕ ಹಾಗೂ ಹಲವು ನಗದು ಪುರಸ್ಕಾರಗಳನ್ನು ಪಡೆದರು ಕನ್ನಡ ಎಂಎ ಪದವಿಯನ್ನು ಮೂರನೇ ರ್ಯಾಂಕಿನೊಂದಿಗೆ ಪಡೆದು ಪೂರ್ಣಚಂದ್ರ ತೇಜಸ್ವಿ ಅವರ ಕಥನಾ ಸಾಹಿತ್ಯದ ಸಾಂಸ್ಕೃತಿಕ ನೆಲೆಗಳು ಎಂಬ ಪ್ರೌಢ ಪ್ರಬಂಧಕ್ಕೆ ಡಾಕ್ಟರೇಟ್ ಪದವಿ ಪಡೆದಿದ್ದಾರೆ ಪತ್ರಿಕೆಗಳಲ್ಲಿ ಅಂಕಣಾಕಾರರಾಗಿಯೂ ಗಮನ ಸೆಳೆದಿದ್ದಾರೆ ಪ್ರಸ್ತುತ ಬೆಂಗಳೂರಿನ ಬಸವನಗುಡಿ ಆ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಹಿರಿಯ ಶ್ರೇಣಿಯ ಕನ್ನಡ ಉಪನ್ಯಾಸಕರಾಗಿ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ ಡಾಕ್ಟರ್ ಎಚ್ ಎಸ್ ಸತ್ಯನಾರಾಯಣರವರು ರಚಿಸಿರುವಂತಹ ಪಾಠವೇ ಸಂಗೊಳ್ಳಿ ರಾಯಣ್ಣ ಈ ಪಾಠದಲ್ಲಿ ಬರುವ ಕೆಲವು ಪದಗಳ ಅರ್ಥವನ್ನು ತಿಳಿಯುತ್ತಾ ನಾವು ಪಾಠವನ್ನು ಪ್ರಾರಂಭಿಸೋಣ ಸ್ಮೃತಿ ಪಟಲ ನೆನಪಿನ ಸಂಗ್ರಹ ಆದ್ಯ ಮೊದಲ ಕರ್ತವ್ಯ ಕಲಿ ವೀರ ಮುಂಚೂಣಿ ಮೊದಲನೆಯ ಸಾಲಿನ ಅಪ್ರತಿಮ ಹೋಲಿಕೆ ಇಲ್ಲದ ಸಾಟಿ ಇಲ್ಲದ ರಕ್ತಗತ ಹುಟ್ಟಿನೊಡನೆ ಸ್ವಭಾವಕ್ಕೆ ಅಂಟಿಕೊಂಡ ಅಹೋರಾತ್ರಿ ರಾತ್ರಿ ಪೂರ್ತಿ ಅಥವಾ ಇಡೀ ರಾತ್ರಿ ಕ್ರೋಧ ಅಂದ್ರೆ ಕೋಪ ಸಿಟ್ಟು ಅಚಲವಾದ ಅಂದ್ರೆ ಸ್ಥಿರವಾದ ಅಥವಾ ಬದಲಾಗದ ಎರಗು ಅಂದ್ರೆ ಮೇಲೆ ಬೀಳು ಕಕ್ಕಾ ಬಿಕ್ಕಿ ದಿಕ್ಕು ತೋಚದ ಹಾಗೆ ಸಹಚರರು ಜೊತೆಗಾರರು ಖಜಾನೆ ಹಣ ಸಂಗ್ರಹಿಸುವ ಪೆಟ್ಟಿಗೆ ಅಥವಾ ತಿಜೋರಿ ಸಿಂಹ ಸ್ವಪ್ನ ಕನಸಿನಲ್ಲೂ ಹೆದರಿಸುವವನು ಚಳ್ಳೆ ಹಣ್ಣು ತಿನ್ನಿಸು ಮೋಸಗೊಳಿಸು ನುಣುಚಿಕೋ ತಪ್ಪಿಸಿಕೊ ನಿಪುಣ ಪರಿಣಿತಿ ಪರಿಣತಿ ವಧಸ್ಥಾನ ಕೊಲ್ಲುವ ಸ್ಥಳ ಈಗ ನಾವು ಈ ಪಾಠವನ್ನ ಪ್ರಾರಂಭಿಸೋಣ ಕನ್ನಡದ ಒಬ್ಬ ವೀರ ಯೋಧನ ಒಂದು ಚರಿತ್ರೆಯನ್ನ ನಾವು ಈ ಪಾಠದಲ್ಲಿ ತಿಳಿದುಕೊಳ್ಳೋಣ ಕರ್ನಾಟಕ ಜನರಿಗೆ ಕಿತ್ತೂರಿನ ಕರ್ನಾಟಕ ಜನರಿಗೆ ಕಿತ್ತೂರಿನ ಹೆಸರನ್ನು ಕೇಳಿದಾಕ್ಷಣ ನೆನಪಿಗೆ ಬರುವ ಹೆಸರುಗಳೆಂದರೆ ರಾಣಿ ಚೆನ್ನಮ್ಮ ಹಾಗೂ ಸಂಗೊಳ್ಳಿ ರಾಯಣ್ಣ ಎಂಬು ಇದರ ಜೊತೆಗೆ ಸ್ವಾಮಿ ಕಾರ್ಯಕ್ಕೆ ಜೀವತೆತ್ತ ವೀರಗ್ರಣಿ ರಾಯಣ್ಣನ ಬದುಕಿನ ಚಿತ್ರ ಸ್ಮೃತಿ ಪಟಲದಲ್ಲಿ ತೇಲಿ ಬರುತ್ತದೆ ನಾಡ ಉಳಿವಿಗಾಗಿ ಹೋರಾಡುವುದು ಕೇವಲ ರಾಜರ ಕೆಲಸವಲ್ಲ ಅದು ಸಾಮಾನ್ಯ ಜನತೆಯ ಆದ್ಯ ಕರ್ತವ್ಯವೂ ಹೌದು ಎಂಬುದನ್ನು ತೋರಿಸಿಕೊಟ್ಟ ಕಲಿ ಸಂಗೊಳ್ಳಿ ರಾಯಣ್ಣ ಕರ್ನಾಟಕದ ಜನರಿಗೆ ನಮ್ಮೆಲ್ಲರಿಗೂ ಕಿತ್ತೂರು ಎಂಬ ಊರಿನ ಹೆಸರನ್ನ ಕೇಳಿದ ತಕ್ಷಣ ನಮಗೆ ನೆನಪಿಗೆ ಬರುವಂತಹ ಹೆಸರುಗಳೆಂದರೆ ಕಿತ್ತೂರಿನ ರಾಣಿ ಚೆನ್ನಮ್ಮ ಹಾಗೂ ಸಂಗೊಳ್ಳಿ ರಾಯಣ್ಣ ಸಂಗೊಳ್ಳಿ ರಾಯಣ್ಣ ತನ್ನ ಒಂದು ಸಂಸ್ಥಾನದ ಉಳಿವಿಗಾಗಿ ತನ್ನ ಜೀವವನ್ನ ಕೊಟ್ಟಂತಹ ಒಬ್ಬ ವೀರ ಸ್ವರ್ಗವನ್ನಪ್ಪಿದಂತಹ ರಾಯಣ್ಣನ ಬದುಕು ನಮ್ಮ ಒಂದು ನೆನಪಿನಲ್ಲಿ ತೇಲಿ ಬರುತ್ತದೆ ನಾಡಿನ ಉಳಿವಿಗಾಗಿ ಹೋರಾಡುವುದು ಕೇವಲ ರಾಜರ ಕೆಲಸ ಮಾತ್ರ ಅಲ್ಲ ಅದು ಸಾಮಾನ್ಯ ಪ್ರತಿಯೊಬ್ಬ ಸಾಮಾನ್ಯ ಜನರ ಕರ್ತವ್ಯವೂ ಹೌದು ಎಂಬುದನ್ನ ತೋರಿಸಿಕೊಟ್ಟಂತಹ ಕಲಿ ಅಂದ್ರೆ ವೀರ ಸಂಗೊಳ್ಳಿ ರಾಯಣ್ಣ ಕಿತ್ತೂರು ಸಂಸ್ಥಾನವು ಬ್ರಿಟಿಷರ ವಶವಾದಾಗ ವಶವಾದ ನಂತರ ಸ್ವಾತಂತ್ರ್ಯ ಪ್ರಿಯರೆಲ್ಲ ಸಂಗೊಳ್ಳಿ ರಾಯಣ್ಣನ ಮುಂಚೂಣಿ ನಾಯಕತ್ವದಲ್ಲಿ ಜೊತೆ ಸೇರಿ ಹೋರಾಟ ನಡೆಸಿ ಅವರನ್ನು ಹೊಡೆದೋಡಿಸುವ ಸಾಹಸ ಮಾಡಿದರು ಇದರಿಂದಾಗಿ ಸಂಗೊಳ್ಳಿ ರಾಯಣ್ಣನ ನೆನಪು ಇತಿಹಾಸ ಪುಟಗಳ ಪುಟದಲ್ಲಿ ಉಳಿಯುವಂತಾಯಿತು ಬ್ರಿಟಿಷರು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಕಾನೂನನ್ನ ಜಾರಿ ಮಾಡಿ ಚೆನ್ನಮ್ಮನ ದತ್ತು ಪುತ್ರನನ್ನ ಸಿಂಹಾಸನದಿಂದ ಹೇಳಿಸಿ ಕಿತ್ತೂರಿನ ಸಂಸ್ಥಾನವನ್ನ ಬ್ರಿಟಿಷರು ವಶಪಡಿಸಿಕೊಳ್ತಾರೆ ಆ ಕಿತ್ತೂರಿನ ಒಬ್ಬ ವೀರ ಯೋಧನಾಗಿದ್ದಂತಹ ರಾಯಣ್ಣನು ಕಿತ್ತೂರಿನ ಸಂಸ್ಥಾನವನ್ನ ಬ್ರಿಟಿಷರ ವಶದಿಂದ ವಶದಿಂದ ಹೇಗಾದ್ರೂ ಮತ್ತೆ ಹಿಂಪಡಿಬೇಕು ಅಂತಕ್ಕಂತಹ ಒಂದು ಮನೋಭಾವನೆಯಿಂದ ಒಂದು ನಾಯಕತ್ವದ ಒಂದು ಗುಣಗಳನ್ನ ಸೇರಿಸ್ಕೊಳ್ತಾನೆ ಅಷ್ಟೇ ಅಲ್ಲ ಅನೇಕ ಸ್ವಾತಂತ್ರ್ಯ ಪ್ರಿಯರೆಲ್ಲರೂ ಸಹ ಸಂಗೊಳ್ಳಿ ರಾಯಣ್ಣನ ಒಂದು ಮುಂಚೂಣಿ ನಾಯಕತ್ವದಲ್ಲಿ ಜೊತೆಯನ್ನ ಸೇರಿ ಹೋರಾಟಗಳನ್ನ ನಡೆಸಿ ಬ್ರಿಟಿಷರನ್ನ ಹೊಡೆದೋಡಿಸುವಂತಹ ಒಂದು ಸಾಹಸವನ್ನ ಮಾಡ್ತಾರೆ ಇದರಿಂದಾಗಿಯೇ ರಾಯಣ್ಣನ ನೆನಪು ಇಂದಿಗೂ ನಮ್ಮೆಲ್ಲರ ಸ್ಮೃತಿ ಪಟ್ಟಣದಲ್ಲಿ ಉಳಿಯುವಂತಾಗಿದೆ ಸಂಗೊಳ್ಳಿ ರಾಯಣ್ಣನ ಬದುಕಿನ ವಿವರಗಳು ಇತಿಹಾಸದಲ್ಲಿ ದಾಖಲಾಗಿರುವುದಕ್ಕಿಂತ ಲಾವಣಿಯಂತಹ ಜಾನಪದ ಸಾಹಿತ್ಯದಲ್ಲಿ ಸೇರಿ ಹೋಗಿರುವುದೇ ಹೆಚ್ಚು ಸಂಗೊಳ್ಳಿ ರಾಯಣ್ಣನ ಒಂದು ಬದುಕಿನ ಒಂದು ಅವನ ಒಂದು ವಿವರಗಳು ಅವನ ಸಾಹಸಗಳು ಇತಿಹಾಸದ ಪುಟಗಳಲ್ಲಿ ಇರುವುದಕ್ಕಿಂತ ಹೆಚ್ಚಾಗಿ ಲಾವಣಿ ಎಂಬ ಜಾನಪದ ಹಾಡುಗಳಲ್ಲೇ ಹೆಚ್ಚಾಗಿ ಸೇರಿಕೊಂಡಿವೆ ರಾಯಣ್ಣ ಲಾವಣಿಗಳಲ್ಲಿ ಉಳಿದಿರುವುದು ಅವನ ಜನಪ್ರಿಯತೆಗೆ ಸಾಕ್ಷಿಯನ್ನೊದಗಿಸುತ್ತದೆ ಅಂತಹ ರಾಯಣ್ಣನಿಗೆ ಸಂಬಂಧಿಸಿದ ಅವನ ಸಾಹಸಗಳಿಗೆ ಸಂಬಂಧಿಸಿದ ಲಾವಣಿಯಂತಹ ಜಾನಪದ ಒಂದು ಹಾಡುಗಳು ಅವನು ಎಷ್ಟು ಜನಪ್ರಿಯತೆಯನ್ನ ಸಾಧಿಸಿದ್ದಾನೆ ಎಂಬುದಕ್ಕೆ ಸಾಕ್ಷಿಗಳಾಗಿವೆ ರಾಯಣ್ಣನ ಊರು ಸಂಗೊಳ್ಳಿ ಇದು ಬೆಳಗಾವಿ ಜಿಲ್ಲೆಯ ಸಂಪಂಗಾವಿ ತಾಲೂಕಿನ ಒಂದು ಪುಟ್ಟಹಳ್ಳಿ ಸಂಗೊಳ್ಳಿಯ ಹೊರತಾಗಿ ರಾಯಣ್ಣನನ್ನು ಕಲ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲವೆಂಬಷ್ಟು ಎರಡು ಹೆಸರುಗಳು ಬೆರೆತು ಹೋಗಿವೆ ರಾಯಣ್ಣನ ಊರು ಸಂಗೊಳ್ಳಿ ಈ ಸಂಗೊಳ್ಳಿಯು ಬೆಳಗಾವಿ ಜಿಲ್ಲೆಯ ಸಂಪಂಗಾವ ತಾಲೂಕಿನಲ್ಲಿರುವಂತಹ ಒಂದು ಸಣ್ಣ ಹಳ್ಳಿ ರಾಯಣ್ಣನ ಹೊರತಾಗಿ ಸಂಗೊಳ್ಳಿಯನ್ನು ಸಂಗೊಳ್ಳಿಯ ಹೊರತಾಗಿ ರಾಯಣ್ಣನನ್ನು ನಾವು ಕಲ್ಪಿಸಿಕೊಳ್ಳಲೇ ಸಾಧ್ಯವಿಲ್ಲ ಅನ್ನೋಷ್ಟರ ಮಟ್ಟಿಗೆ ಈ ಎರಡು ಹೆಸರುಗಳು ಬೆರೆತು ಹೋಗಿವೆ ರಾಯಣ್ಣ ಸಂಗೊಳ್ಳಿಯಲ್ಲಿ ಹದಿನೈದು ಆಗಸ್ಟ್ ಸಾವಿರದ ಏಳುನೂರ ತೊಂಬತ್ ಎಂಟರಂದು ಜನಿಸಿದರು ಆಗಸ್ಟ್ ಹದಿನೈದು ನಮ್ಮ ದೇಶಕ್ಕೆ ಸ್ವತಂತ್ರ ಬಂದ ದಿನ ರಾಯಣ್ಣನು ಸಂಗೊಳ್ಳಿಯಲ್ಲಿ ಆಗಸ್ಟ್ ಹದಿನೈದು ಸಾವಿರದ ಏಳ್ನೂರ ತೊಂಬತ್ತೆಂಟರಲ್ಲಿ ಜನಿಸ್ತಾನೆ ಆಗಸ್ಟ್ ಹದಿನೈದು ನಮ್ಮೆಲ್ಲರಿಗೂ ಬಹಳ ಮುಖ್ಯವಾದ ದಿನ ನಮ್ಮ ಭಾರತಕ್ಕೆ ಬ್ರಿಟಿಷರಿಂದ ಸ್ವತಂತ್ರ ಬಂದ ದಿನ ಹಬ್ಬದ ದಿನ ರಾಯಣ್ಣನ ತಂದೆಯ ಹೆಸರು ಭರಮಪ್ಪ ತಾಯಿ ಶ್ರೀಮತಿ ಕೆಂಚವ್ವ ರಾಯಣ್ಣನ ತಂದೆಯ ಹೆಸರು ಭರಮಪ್ಪ ತಾಯಿಯ ಹೆಸರು ಕೆಂಚವ್ವ ಅಜ್ಜ ಮುತ್ತಜ್ಜರಿಂದ ವೀರ ಪರಂಪರೆ ಹೊಂದಿದ್ದ ಮನೆತನ ಇವರದು ರಾಯಣ್ಣನ ತಾತ ರಾಗಪ್ಪ ಎಂಬುವವರು ಅಂದಿನ ಕಿತ್ತೂರು ದೊರೆ ವೀರಪ್ಪ ದೇಸಾಯಿಯಿಂದ ಸಾವಿರ ಒಂಟೆ ಸರದಾರ ಎಂಬ ಬಿರುದನ್ನು ಪಡೆದಿದ್ದರು ಚೀಣಗಿ ಕೋವಾಡ ಯುದ್ಧದಲ್ಲಿ ತೋರಿದ ಅಪ್ರತಿಮ ಶೌರ್ಯದಿಂದ ರಾಯಣ್ಣನ ತಾತ ಈ ಬಿರುದನ್ನು ಪಡೆದಿದ್ದರು ರಾಯಣ್ಣನಿಗೆ ಸಹಜವಾಗಿಯೇ ಯೋಧನಿಗೆ ಒಬ್ಬನಿಗಿರಬೇಕಾದ ಲಕ್ಷಣಗಳೆಲ್ಲವೂ ರಕ್ತಗತವಾಗಿ ಬಂದಿದ್ದವು ರಾಯಣ್ಣನ ತಂದೆಯ ಹೆಸರು ಭರಮಪ್ಪ ತಾಯಿ ಕೆಂಚವ್ವ ರಾಯಣ್ಣನು ಆಗಸ್ಟ್ ಹದಿನೈದು ಸಾವಿರದ ಏಳ್ನೂರ ತೊಂಬತ್ತ್ ಎಂಟರಂದು ಜನಿಸ್ತಾರೆ ರಾಯಣ್ಣನ ಒಂದು ತಾತ ಮುತ್ತಂದಿರ ಒಂದು ವೀರ ಪರಂಪರೆಯನ್ನ ಹೊಂದಿದ್ದ ಮನೆತನ ಅವರದು ರಾಯಣ್ಣನ ತಾತರಾದಂತಹ ರಾಯಣ್ಣನ ತಾತನಾದ ರಾಗಪ್ಪ ಎಂಬುವವರು ಆಗಿನ ಕಿತ್ತೂರಿನ ರಾಜನಾಗಿರುವಂತಹ ವೀರಪ್ಪ ದೇಸಾಯಿಯಿಂದ ಸಾವಿರ ಒಂಟೆ ಸರದಾರ ಎಂಬ ಬಿರುದನ್ನ ಸಹ ಪಡ್ಕೊಂಡಿದ್ರಂತೆ ಯಾರು ರಾಯಣ್ಣ ಸಂಗೊಳ್ಳಿ ರಾಯಣ್ಣನ ತಾತ ರಾಗಪ್ಪ ಎಂಬುವರು ಇವರಿಗೆ ವೀರಪ್ಪ ದೇಸಾಯಿಯವರು ಸಾವಿರ ಒಂಟೆ ಸರದಾರ ಎಂಬತಕ್ಕಂತ ಒಂದು ಬಿರುದನ್ನ ಪಡೆದಿದ್ರಂತೆ ಆಗಿನ ಕಾಲದಲ್ಲಿ ನಡೆದಂತಹ ಚಿನಗಿ ಕೋವಾಡ ಯುದ್ಧದಲ್ಲಿ ಅವರ ತಾತ ತೋರಿದ ಅಪ್ರತಿಮ ಶೌರ್ಯ ಸಾಹಸಕ್ಕೆ ರಾಯಣ್ಣನ ತಾತನು ಆ ಬಿರುದನ್ನ ಪಡೆದಿದ್ದರಂತೆ ಹೀಗಾಗಿ ಒಬ್ಬ ಯೋಧನಿಗೆ ಇರಬೇಕಾಗಿರೋ ಎಲ್ಲ ಲಕ್ಷಣಗಳು ಅವನಿಗೆ ರಕ್ತಗತವಾಗಿ ಅವರ ತಾತ ಮುತ್ತಂದಿರ ಕಾಲದ ತಾತ ಮುತ್ತಂದಿರಿಂದ ರಕ್ತಗತವಾಗಿಯೇ ಬಂದಿದ್ದವು ರಾಯಣ್ಣ ಕಿತ್ತೂರು ಸಂಸ್ಥಾನದ ಸಾಮಾನ್ಯ ಪ್ರಜೆಯಾಗಿದ್ದವನು ರಾಯಣ್ಣ ಕಿತ್ತೂರು ಸಂಸ್ಥಾನದ ಸಾಮಾನ್ಯ ಪ್ರಜೆಯಾಗಿದ್ದವನು ಸಂಗೊಳ್ಳಿ ಗ್ರಾಮದ ತಳವಾರಿಯಾಗಿ ನೇಮಕಗೊಂಡವನು ಹಲವಾರು ದೇಶಭಕ್ತರೊಂದಿಗೆ ಬ್ರಿಟಿಷರ ವಿರುದ್ಧ ಅಹೋರಾತ್ರಿ ಹೋರಾಡಿದ್ದರಿಂದ ಕಾರಾಗೃಹ ವಾಸವನ್ನು ಅನುಭವಿಸಬೇಕಾಯಿತು ತಮ್ಮ ವಿರುದ್ಧ ಹೋರಾಡಿದನೆಂಬ ಕಾರಣಕ್ಕೆ ಬ್ರಿಟಿಷ್ ಸರ್ಕಾರ ರಾಯಣ್ಣನ ಮನೆತನಕ್ಕೆ ಸೇರಿದ್ದ ಭೂಮಿಯನ್ನು ವಶಪಡಿಸಿಕೊಂಡಿತು ವಶಪಡಿಸಿಕೊಂಡು ಬಿಟ್ಟಿತು ರಾಯಣ್ಣನಿಗೆ ಊರಿನ ಕುಲಕರ್ಣಿ ಬಾಳಪ್ಪನಿಗೆ ಇದುದಕ್ಕಿಂತ ಹೆಚ್ಚಿನ ಜಮೀನಿತ್ತು ರಾಯಣ್ಣನು ಕಿತ್ತೂರು ಸಂಸ್ಥಾನದಲ್ಲಿ ಒಬ್ಬ ಸಾಮಾನ್ಯ ಪ್ರಜೆಯಾಗಿದ್ದವನು ಸಂಗೊಳ್ಳಿ ಗ್ರಾಮದ ಕಾವಲುಗಾರ ತಳವಾರಿಯಾಗಿ ನೇಮಕಗೊಂಡನು ಹಲವಾರು ದೇಶಭಕ್ತರೊಂದಿಗೆ ಅವನು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ರಿಂದ ಬ್ರಿಟಿಷರು ಅವನನ್ನ ಕಾರಾಗೃಹಕ್ಕೆ ಅಂದ್ರೆ ಜೈಲಿಗೆ ಕಳಿಸ್ತಾರೆ ಅಷ್ಟೇ ಅಲ್ಲ ಬ್ರಿಟಿಷರ ವಿರುದ್ಧ ಹೋರಿಡ ಹೋರಾಡಿದನು ಎಂಬ ಕಾರಣಕ್ಕೆ ರಾಯಣ್ಣನ ಮನೆತನಕ್ಕೆ ಸೇರಬೇಕಾಗಿದ್ದ ಭೂಮಿಯನ್ನೆಲ್ಲವನ್ನ ಬ್ರಿಟಿಷರು ವಶಪಡಿಸ್ಕೊಂಡ್ ಬಿಡ್ತಾರೆ ರಾಯಣ್ಣನಿಗೆ ಆ ಊರಿನ ಕುಲಕರ್ಣಿ ಬಾಳಪ್ಪ ಊರಿನ ಶ್ರೀಮಂತ ವ್ಯಕ್ತಿ ಬಾಳಪ್ಪನಿಗಿಂತ ಹೆಚ್ಚಿನ ಆಸ್ತಿ ಇತ್ತು ಅಂತಹ ಆಸ್ತಿಯನ್ನ ಬ್ರಿಟಿಷರು ರಾಯಣ್ಣ ತನ್ನ ವಿರುದ್ಧ ಹೋರಾಟ ಮಾಡಿದ್ರು ಅಂತ ಹೇಳಿ ವಶಪಡಿಸ್ಕೊಳ್ಬಿಡ್ತಾರೆ ಬ್ರಿಟಿಷರ ಕೃತ್ಯದಿಂದ ರಾಯಣ್ಣ ಕ್ರೋಧಗೊಂಡನು ಈ ಬ್ರಿಟಿಷರ ಈ ಒಂದು ಕೆಲಸದಿಂದ ರಾಯಣ್ಣ ಬಹಳ ಕೋಪಗೊಳ್ತಾನೆ ಅಲ್ಲದೆ ಕುತ್ತೂರಿನ ಸಾ ಸ್ವಾತಂತ್ರ್ಯವನ್ನು ಪುನಃ ಸ್ಥಾಪಿಸಬೇಕೆಂಬ ಇವನ ಉದಾತ್ತಧೇಯವು ಇವನ ದೇಶಾಭಿಮಾನವನ್ನು ಬಲವಾಗಿ ಕೆರಳಿಸಿತು ಬ್ರಿಟಿಷರು ತನ್ನ ಒಂದು ಜಮೀನನ್ನ ಕಿತ್ತುಕೊಂಡಿದ್ರಿಂದ ರಾಯನ್ನ ಬಹಳ ಕೋಪಗೊಳ್ತಾನೆ ಅಷ್ಟೇ ಇಲ್ಲ ಹೇಗಾದ್ರೂ ಮಾಡಿ ಕಿತ್ತೂರು ಸಹ ಒಂದು ಸ್ವಾತಂತ್ರ್ಯವನ್ನ ಮತ್ತೆ ಸ್ಥಾಪಿಸಬೇಕು ಬ್ರಿಟಿಷರಿಂದ ಕಿತ್ತೂರು ಸಂಸ್ಥಾನವನ್ನ ಮತ್ತೆ ವಶಪಡಿಸಿಕೊಳ್ಬೇಕು ಅವನ ದೇಯ ಅಂದ್ರೆ ಗುರಿ ಇವನ ದೇಶಭಿಮಾನವನ್ನ ಮತ್ತಷ್ಟು ಬಲವಾಗಿ ಮೂಡುವಂತೆ ಮಾಡಿತು ಸೈನ್ಯದ ಬಲವಿಲ್ಲದ ಆತ ಮನೋಬಲವನ್ನೇ ನಂಬಿಕೊಂಡು ಬ್ರಿಟಿಷರ ವಿರುದ್ಧ ಹೋರಾಡಲು ಶೂರ ಸಾಹಸಿಗಳ ಗುಂಪನ್ನು ಕಟ್ಟಿ ಬಂಡಾಯವೆಬ್ಬಿಸಿದನು ಅನೇಕ ಯುವಕರು ರಾಯಣ್ಣನ ಬೆಂಬಲಕ್ಕಿದ್ದರು ಇದಕ್ಕೆ ಮುಖ್ಯ ಕಾರಣ ರಾಯಣ್ಣನಲ್ಲಿದ್ದ ಅಚಲವಾದ ಭಕ್ತಿ ಸೈನ್ಯದ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಲು ಸೈನ್ಯದ ಬಲವಿಲ್ಲದ ರಾಯಣ್ಣ ತನ್ನ ಒಂದು ಮನೋಬಲವನ್ನೇ ತನ್ನ ಕಾನ್ಫಿಡೆನ್ಸ್ ತನ್ನ ಮನೋಬಲವನ್ನೇ ನಂಬಿಕೊಂಡು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಲು ವೀರಸಾಹಸಿಗಳ ಗುಂಪನ್ನ ಕಟ್ಟಿ ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ಹೇಳಿತಾನೆ ಅನೇಕ ಜನ ಯುವಕರು ಸಹ ರಾಯಣ್ಣನಿಗೆ ಬೆಂಬಲವಾಗಿ ನಿಂತಿದ್ರು ಇದಕ್ಕೆ ಮುಖ್ಯ ಕಾರಣ ರಾಯಣ್ಣನಲ್ಲಿರುವಂತಹ ಒಂದು ಅಚ್ಚಲವಾದ ಅಂದ್ರೆ ಸ್ಥಿರವಾದಂತಹ ಒಂದು ದೇಶಭಕ್ತಿನೇ ಇದಕ್ಕೆಲ್ಲ ಮುಖ್ಯ ಕಾರಣ ಸಂಗೊಳ್ಳಿ ರಾಯಣ್ಣನ ಸಾಹಸಗಳು ಹಲವಾರು ಕಿತ್ತೂರಿನ ರಾಣಿ ಚನ್ನಮ್ಮನ ದತ್ತುಪುತ್ರನಾದ ಶಿವಲಿಂಗಪ್ಪನನ್ನು ಕಿತ್ತೂರಿನ ಸಿಂಹಾಸನದಲ್ಲಿ ಕುಳ್ಳರಿಸಲು ಮಾಡಿದ ಸಾಹಸ ಅತ್ಯಂತ ದೊಡ್ಡದು ಮತ್ತು ಮುಖ್ಯವಾದುದು ಆಗ ದತ್ತು ಮಕ್ಕಳಿಗೆ ಹಕ್ಕಿಲ್ಲವೆಂಬ ಕಾನೂನನ್ನು ಬ್ರಿಟಿಷರು ಜಾರಿಗೊಳಿಸಿದ್ದರು ಈ ಮೂಲಕ ಕಿತ್ತೂರಿನಲ್ಲಿ ಬ್ರಿಟಿಷ್ ಸರ್ಕಾರದ ಅಸ್ತಿತ್ವವನ್ನು ಧಿಕ್ಕರಿಸುವ ಅಧಿಕಾರಿಕೆಯನ್ನು ರಾಯಣ್ಣ ತೋರಿದನು ಸೈನ್ಯ ಸಹಾಯವಿಲ್ಲದ ರಾಯಣ್ಣ ಬ್ರಿಟಿಷರ ವಿರುದ್ಧದ ಹೋರಾಟಕ್ಕೆ ಗಿರಿಲ್ಲ ಅಥವಾ ಕೂಟ ಯುದ್ಧವನ್ನು ರೂಪಿಸಿ ಅವರನ್ನು ಬೆಚ್ಚಿ ಬೀಳಿಸಿದ ರಾಯಣ್ಣನು ಮಾಡಿದಂತಹ ಸಾಹಸಗಳು ಹಲವಾರು ಅದರಲ್ಲಿ ಕಿತ್ತೂರಿನ ರಾಣಿ ಚೆನ್ನಮ್ಮನ ದತ್ತು ಮಗನಾದಂತಹ ಶಿವಲಿಂಗಪ್ಪನನ್ನ ಕಿತ್ತೂರಿನ ಸಿಂಹಾಸನದಲ್ಲಿ ಕುಳ್ಳರಿಸಲು ಅವನು ಮಾಡಿದ ಸಾಹಸ ಅತ್ಯಂತ ದೊಡ್ಡದು ಮತ್ತು ಮುಖ್ಯವಾದುದು ಬ್ರಿಟಿಷರು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಕಾನೂನನ್ನ ಜಾರಿಗೊಳಿಸಿದ್ರು ಈ ಮೂಲಕ ಕಿತ್ತೂರಿನಲ್ಲಿ ಬ್ರಿಟಿಷ್ ಸರ್ಕಾರವು ತಮ್ಮ ಅಸ್ತಿತ್ವವನ್ನ ಸ್ಥಾಪಿಸುವಂತಹ ಒಂದು ಕೆಲಸವನ್ನ ಮಾಡುತ್ತೆ ಅದನ್ನ ರಾಯಣ್ಣ ಧಿಕ್ಕರಿಸ್ತಾನೆ ಎದೆಗಾರಿಕೆ ಎಂದ್ರೆ ಧೈರ್ಯದಿಂದ ಅದನ್ನ ಎದುರಿಸ್ತಾನೆ ಯಾವುದೇ ಸೈನ್ಯ ಸಹಾಯವಿಲ್ಲದ ರಾಯಣ್ಣ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಲಿಕ್ಕೆ ಗೆರಿಲ್ಲಾ ಯುದ್ಧ ಅಥವಾ ಕೂಟ ಯುದ್ಧವನ್ನ ರೂಪಿಸ್ತಾನೆ ಅವರನ್ನ ಬೆಚ್ಚಿ ಬೀಳಿಸ್ತಾನೆ ಮೊದಲಿಗೆ ಖಾನಾಪುರದಲ್ಲಿ ನೆಲೆಸಿದ್ದ ಮೇಜರ್ ಪಿಕ್ಕರಿಂಗ್ ನ ಸೈನ್ಯದ ಮೇಲೆ ದಾಳಿ ನಡೆಸಿದನು ಅಲ್ಲಿನ ಸರ್ಕಾರಿ ಕಚೇರಿಯನ್ನು ಸುಟ್ಟು ಹಾಕುವ ಮೂಲಕ ಬ್ರಿಟಿಷ್ ಸರ್ಕಾರ ಆಡಳಿತದ ವಿರುದ್ಧ ತನ್ನ ಪ್ರತಿಭಟನೆಯನ್ನು ಈ ಮೂಲಕ ದಾಖಲಿಸಿದ ಮೊದಲಿಗೆ ಖಾನಾಪುರದಲ್ಲಿ ನೆಲೆಸಿರುವಂತಹ ಮೇಜರ್ ಪಿಕ್ಕರಿಂಗ್ ಬ್ರಿಟಿಷ್ ಅಧಿಕಾರಿಯ ಒಂದು ಸೈನ್ಯದ ಮೇಲೆ ದಾಳಿಯನ್ನ ಮಾಡ್ತಾನೆ ಅಲ್ಲಿನ ಒಂದು ಬ್ರಿಟಿಷರ ಒಂದು ಕಚೇರಿಯನ್ನ ಸುಟ್ಟು ಹಾಕುವ ಮೂಲಕ ಮೊದಲನೆಯ ಬಾರಿ ರಾಯಣ್ಣನು ಬ್ರಿಟಿಷರ ವಿರುದ್ಧ ತನ್ನ ಒಂದು ಪ್ರತಿಭಟನೆಯನ್ನ ದಾಖಲಿಸ್ತಾನೆ ಹಗಲು ಹೊತ್ತನ್ನ ರಾ ಕಾಡಿನಲ್ಲಿ ಕಳೆದು ರಾತ್ರಿ ವೇಳೆ ಅನ್ ತನ್ನ ಅನೇಕ ಯೋಧರೊಡನೆ ಬ್ರಿಟಿಷರ ಬೀಡಿನ ಮೇಲೆ ಎರಗುತ್ತಿದ್ದ ಹಗಲು ಹೊತ್ತನ್ನೆಲ್ಲ ಕಾಡಿನಲ್ಲಿ ಕಳೆದು ರಾತ್ರಿ ವೇಳೆಯಲ್ಲಿ ಕತ್ತಲ ಸಮಯದಲ್ಲಿ ತನ್ನ ಒಂದು ಅನೇಕ ಒಂದು ಯೋಧರು ಅಂದ್ರೆ ತನ್ನ ಒಂದು ಗುಂಪಿನ ಯೋಧರ ಜೊತೆ ಬ್ರಿಟಿಷರ ಬೀಡಿನ ಮೇಲೆ ಎರಗುತ್ತಿದ್ದ ಅಂದ್ರೆ ಬ್ರಿಟಿಷರ ಒಂದು ಸ್ಥಳಗಳ ಮೇಲೆ ದಾಳಿ ಮಾಡ್ತಾ ಇದ್ನು ಗೆರಿಲ್ಲಾ ಯುದ್ಧ ತಂತ್ರದಲ್ಲಿ ಪಳಗಿದ್ದವನು ರಾಯಣ್ಣನು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಲು ಗೆರಿಲ್ಲಾ ಯುದ್ಧ ತಂತ್ರವನ್ನೇ ಬಳಸ್ತಾನೆ ಅಂದ್ರೆ ಏನು ಅಂದ್ರೆ ನೋಡಿ ಕಾಡಿನ ಮರಗಳ ಮೇಲೋ ಬಂಡೆಗಳ ಕೆಳಗೋ ಸಹಚರರೊಂದಿಗೆ ಅಡಗಿ ಕುಳಿತಿದ್ದು ಅನಿರೀಕ್ಷಿತವಾಗಿ ಶತ್ರುಗಳ ಮೇಲೆ ಎರಗಿ ಅವರನ್ನು ಕಕ್ಕಾಬಿಕ್ಕಿಯಾಗಿಸಿ ಬಿಕ್ಕಿಯಾಗಿಸಿ ಮಣಿಸುವುದು ಈ ಯುದ್ಧದ ಮುಖ್ಯ ತಂತ್ರ ಗೆರಿಲ್ಲಾ ಯುದ್ಧ ಅಂದ್ರೆ ಏನು ಅಂತ ಹೇಳಿದ್ರೆ ಕಾಡಿನ ಮರಗಳ ಮೇಲೋ ಅಥವಾ ಬಂಡೆಗಳ ಕೆಳಗೋ ತನ್ನ ಒಂದು ಸಹಚರರು ತನ್ನ ಜೊತೆಗಾರರೊಂದಿಗೆ ಅಡಗಿ ಕುಳಿತುಕೊಂಡಿದ್ದು ಅನಿರೀಕ್ಷಿತವಾಗಿ ಶತ್ರುಗಳ ಮೇಲೆ ಎರಗಿ ಅವರನ್ನ ಕಕ್ಕ ಬಿಕ್ಕಿಯಾಗಿಸಿ ಅಂದ್ರೆ ಅವರಿಗೆ ದಿಕ್ಕು ತೋಚದಂತೆ ಮಾಡಿ ಅವರನ್ನ ಸೋಲಿಸುವುದೇ ಈ ಗೆರಿಲ್ಲಾ ತಂತ್ರದ ಒಂದು ಮುಖ್ಯ ಉದ್ದೇಶ ಶತ್ರುಗಳಿಗೆ ಯಾವುದೇ ಸುಳಿವನ್ನ ನೀಡದೆ ಹಠಾತ್ ಆಗಿ ಎರಗಿ ಅವರ ಮೇಲೆ ದಾಳಿ ಮಾಡುವಂತಹದ್ದು ಅಂತಹ ಸಂದರ್ಭದಲ್ಲಿ ಶತ್ರುಗಳನ್ನ ಸೋಲಿಸಲು ಬಹಳ ಒಂದು ಶಕ್ತಿ ಹಾಗೂ ಸೋಲಿಸಲು ಸಾಧ್ಯ ಆಗುತ್ತೆ ಹಾಗಾಗಿ ಸಂಗೊಳ್ಳಿ ರಾಯಣ್ಣನು ತನ್ನ ಪುಟ್ಟ ಸೈನಿಕರೊಡನೆ ಎರಿಲ್ಲಾ ಯುದ್ಧ ತಂತ್ರವನ್ನ ಬಳಸಿ ಬ್ರಿಟಿಷರನ್ನ ಬೆಚ್ಚಿ ಬೀಳಿಸ್ತಾ ಇರ್ತಾನೆ ರಾಯಣ್ಣನ ನಾಯಕತ್ವವನ್ನು ಒಪ್ಪಿ ಸರಿಸುಮಾರು ಇಡೀ ಕಿತ್ತೂರು ಸಂಸ್ಥಾನದ ಪ್ರಜೆಗಳೆಲ್ಲ ಇವನ ಬೆಂಗಾವಲಾಗಿದ್ದರು ಇವನ ಒಂದು ನಾಯಕತ್ವದ ಗುಣಗಳನ್ನ ನೋಡಿ ಸರಿಸುಮಾರು ಇಡೀ ಕಿತ್ತೂರು ಸಂಸ್ಥಾನದ ಎಲ್ಲ ಪ್ರಜೆಗಳು ಇವನಿಗೆ ಸಹಾಯಕವಾಗಿದ್ದರು ಇವನ ರಕ್ಷಣೆಗಿದ್ದರಂತೆ ಮೋಸದಿಂದ ಬ್ರಿಟಿಷರ ಪಕ್ಷ ವಹಿಸುವವರ ವಿಚಾರದಲ್ಲಿ ರಾಯಣ್ಣ ನಿರ್ದಾಕ್ಷಿಣ್ಯವಾಗಿರುತ್ತಿದ್ದ ಯಾರಾದ್ರೂ ತನ್ನ ಸಂಸ್ಥಾನದಲ್ಲೇ ಬ್ರಿಟಿಷರ ಒಂದು ಪಕ್ಷ ಬ್ರಿಟಿಷರ ಜೊತೆ ಸೇರಿ ಇರುವಂತಹ ಜನರ ಬಗ್ಗೆ ರಾಯಣ್ಣ ಬಹಳ ಒಂದು ನಿರ್ದಾಕ್ಷಿಣ್ಯವಾಗಿ ಅಂದ್ರೆ ಕಠಿಣವಾಗಿ ಅವರನ್ನ ಶಿಕ್ಷಿಸುತ್ತಿದ್ದ ಇವನ ಕಾರ್ಯಗಳಿಂದ ಬೆಚ್ಚಿಬಿದ್ದ ಬ್ರಿಟಿಷ್ ಅಧಿಕಾರಿಗಳು ತಮ್ಮ ರಕ್ಷಣೆಗಾಗಿ ಸೈನ್ಯದ ನೆರವನ್ನು ಕೋರಬೇಕಾಯಿತು ಈ ರಾಯಣ್ಣನ ಹಠಾತ್ ದಾಳಿಗಳಿಂದ ಬೆಚ್ಚಿಬಿದ್ದಂತಹ ಬ್ರಿಟಿಷ್ ಅಧಿಕಾರಿಗಳು ತಮ್ಮ ಒಂದು ರಕ್ಷಣೆಗೋಸ್ಕರ ಸೈನ್ಯದ ಒಂದು ನೆರವನ್ನ ಸಹಾಯವನ್ನ ಸಹ ಪಡ್ಕೊಳ್ಬೇಕಾಯ್ತು ಅಷ್ಟು ಭಯವಾಗಿತ್ತು ಆ ಬ್ರಿಟಿಷ್ ಅಧಿಕಾರಿಗಳಿಗೆ ರಾಯಣ್ಣನ ಮೇಲೆ ಖಾನಾಪುರದ ದಾಳಿಯ ನಂತರ ರಾಯಣ್ಣ ಸಂಪಂಗಾವದ ಮೇಲೆ ದಾಳಿ ಮಾಡಿದ ಅಲ್ಲಿನ ಖಜಾನೆಯನ್ನು ಸೂರೆ ಮಾಡಿ ಹಲವು ಹಳ್ಳಿಗಳ ಮೇಲೂ ಎರಗಿ ಧನ ಸಂಗ್ರಹ ಮಾಡಿ ಬ್ರಿಟಿಷರ ನಿಗ್ರಹಕ್ಕೆ ಅಗಲಿರುಳು ಪ್ರಯತ್ನಿಸಿದ ಖಾನಾಪುರದ ದಾಳಿಯ ನಂತರ ರಾಯಣ್ಣನು ಸಂಪಂಗಾವದ ಮೇಲೆ ದ ದಾಳಿ ಮಾಡ್ತಾನೆ ಅಲ್ಲಿರುವಂತಹ ಬ್ರಿಟಿಷರ ಒಂದು ಖಜಾನೆ ಅಂದ್ರೆ ಸಂಪತ್ತನ್ನೆಲ್ಲ ಲೂಟಿ ಕೊಳ್ಳೆ ಹೊಡೆದು ಅಷ್ಟೇ ಅಲ್ಲ ಹಲವು ಹಳ್ಳಿಗಳ ಮೇಲೂ ದಾಳಿ ಮಾಡಿ ಅಲ್ಲಿ ಹಣ ಸಂಗ್ರಹವನ್ನ ಮಾಡಿಕೊಂಡು ಬ್ರಿಟಿಷರಿಗೆ ಹಗಲಿರುಳು ಅಂದ್ರೆ ಹಗಲು ರಾತ್ರಿ ನಿದ್ರೆ ಇಲ್ಲದಂತೆ ಮಾಡ್ತಾನೆ ಬಲಾಢ್ಯ ಬ್ರಿಟಿಷ್ ಪಡೆಯನ್ನೇ ಚಿಂತೆಗೀಡು ಮಾಡುವ ಸಿಂಹ ಸ್ವಪ್ನವಾಗಿ ಸಂಗೊಳ್ಳಿ ರಾಯಣ್ಣ ಬೆಳೆದಿದ್ದ ಅಂತಹ ಒಂದು ಬಲಾಢ್ಯ ಸೈನ್ಯವನ್ನ ಹೊಂದಿದ್ದಂತಹ ಬ್ರಿಟಿಷರನ್ನೇ ಚಿಂತೆಗೆ ಈಡು ಮಾಡುವ ರೀತಿಯಲ್ಲಿ ನಿದ್ದೆಯಲ್ಲಿ ಸಹ ರಾಯಣ್ಣನನ್ನ ನೆನ್ಸ್ಕೊಂಡ್ರೆ ಭಯಪಡುವಷ್ಟರ ಮಟ್ಟಿಗೆ ಸಂಗೊಳ್ಳಿ ರಾಯಣ್ಣ ಬೆಳೆದು ನಿಂತಿದ್ದ ಸರ್ಕಾರಿ ಅಧಿಕಾರಿಗಳು ಇವನನ್ನು ಸೆರೆ ಹಿಡಿಯಲು ತಿಣುಕಾಡಿದರೂ ಅವರಿಗೆ ಚಳ್ಳೆ ಹಣ್ಣು ತಿನ್ನಿಸಿ ನುಣುಚಿಕೊಳ್ಳುವುದರಲ್ಲಿ ನಿಪುಣನಾಗಿದ್ದ ಇಂತಹ ರಾಯಣ್ಣನನ್ನ ಹಿಡಿಬೇಕು ಅಂತ ಹೇಳಿ ಅನೇಕ ಜನ ಸರ್ಕಾರಿ ಅಧಿಕಾರಿಗಳು ಎಷ್ಟೇ ಪ್ರಯತ್ನ ಪಟ್ರು ಅವರಿಗೆ ವಂಚಿಸಿ ಅಂದ್ರೆ ಮೋಸದಿಂದ ಅಲ್ಲಿ ರಾಯಣ್ಣನ ಅಂದ್ರೆ ವಂಚಿಸಿ ರಾಯಣ್ಣನು ಅವರ ಬಳಿಯಿಂದ ತಪ್ಪಿಸಿಕೊಳ್ಳುವಷ್ಟು ನಿಪುಣನಾಗಿದ್ದ ರಾಯಣ್ಣ ಬ್ರಿಟಿಷರ ವಿರುದ್ಧ ನಿರಂತರವಾಗಿ ತನ್ನದೇ ತಂತ್ರಗಾರಿಕೆಯಿಂದ ಹೋರಾಡುತ್ತಲೇ ಬಂದ ನಾಲ್ಕು ತಿಂಗಳ ಕಾಲ ಸತತವಾಗಿ ಪ್ರತಿರೋಧ ತೋರಿದ ರಾಯಣ್ಣನನ್ನು ಯುದ್ಧ ಮಾಡಿ ಸೆರೆ ಹಿಡಿಯುವುದು ಅಸಾಧ್ಯವೆಂದು ಮನಗಂಡ ಬ್ರಿಟಿಷ್ ಸರ್ಕಾರ ಕಪಟ ಜಾಲ ಒಡ್ಡಿ ಸಹಾಯದಿಂದ ಸೆರೆ ಹಿಡಿದು ವಿಚಾರಣೆಗೊಳಪಡಿಸಿತು ಈ ರೀತಿ ರಾಯಣ್ಣ ತನ್ನದೇ ಆಗಿರ್ತಕ್ಕಂತಹ ಒಂದು ಯುದ್ಧದ ಒಂದು ರೀತಿಯಲ್ಲಿ ಬ್ರಿಟಿಷರ ವಿರುದ್ಧ ನಿರಂತರವಾಗಿ ಹೋರಾಟ ಮಾಡ್ತಾನೆ ಬಂದ ಬ್ರಿಟಿಷರು ಸತತವಾಗಿ ರಾಯಣ್ಣನನ್ನ ಹಿಡೀಬೇಕು ಅಂತ ಹೇಳಿ ಎಷ್ಟೇ ಪ್ರಯತ್ನ ಪಟ್ರು ರಾಯಣ್ಣ ಅಲ್ಲಿ ಬ್ರಿಟಿಷರಿಗೆ ಚಳ್ಳೆ ಹಣ್ಣನ್ನ ತಿನ್ನಿಸಿ ತಪ್ಪಿಸ್ಕೊಳ್ತಾ ಇದ್ದ ಹೀಗಾಗಿ ರಾಯಣ್ಣನನ್ನ ಯುದ್ಧ ಮಾಡಿ ಹಿಡಿಯಲು ಸಾಧ್ಯವಿಲ್ಲ ಅಂತ ಹೇಳಿ ತಿಳ್ಕೊಂಡಂತ ಬ್ರಿಟಿಷರು ಮೋಸದಿಂದ ರಾಯಣ್ಣನ ಸ್ನೇಹಿತರನ್ನ ತನ್ನ ಕಡೆ ಸೆಳೆದುಕೊಂಡು ಸ್ವತಃ ರಾಯಣ್ಣನ ಸ್ನೇಹಿತರೆ ರಾಯಣ್ಣನನ್ನ ಬ್ರಿಟಿಷರಿಗೆ ಹಿಡಿದುಕೊಡುವ ರೀತಿಯಲ್ಲಿ ಮೋಸ ಮಾಡಿ ರಾಯಣ್ಣನನ್ನ ಸೆರೆ ಹಿಡಿದು ಬಂಧಿಸಿ ವಿಚಾರಣೆಗೊಳಪಡಿಸ್ತಾರೆ ರಾಯಣ್ಣನನ್ನು ಬಂಧಿಸಿದ ನಂತರ ಆತನ ನಾಲ್ಕು ನೂರು ಜನ ಸಹಚರರು ಶರಣಾಗತರಾದರು ರಾಯಣ್ಣನನ್ನ ಬಂಧಿಸಿದ ಅನಂತರ ಅವನ ಒಂದು ಜೊತೆಗಾರರು ಸಹ ಬ್ರಿಟಿಷರಿಗೆ ಶರಣಾಗತರಾಗ್ತಾರೆ ರಾಯಣ್ಣನು ತಾನು ನಾಡಿನ ಹಿತಕ್ಕಾಗಿ ಈ ಕಾರ್ಯಗಳನ್ನೆಲ್ಲ ಮಾಡಬೇಕಾಯಿತೆಂದು ಒಪ್ಪಿಕೊಂಡನು ವಿಚಾರಣೆ ನಡೆಸಿದ ವಿಶೇಷ ನ್ಯಾಯಾಲಯವು ಇವನನ್ನು ತಪ್ಪಿತಸ್ಥನೆಂದು ಘೋಷಿಸಿದ್ದರಿಂದ ಮರಣದಂಡನೆಯನ್ನು ವಿಧಿಸಲಾಯಿತು ರಾಯಣ್ಣನು ಆ ಬ್ರಿಟಿಷರ ಒಂದು ವಿಚಾರಣೆಯಲ್ಲಿ ತಾನು ತನ್ನ ಕಿತ್ತೂರು ಸಂಸ್ಥಾನದ ಹಿತಕ್ಕೋಸ್ಕರ ನಾನು ಎಲ್ಲ ಕಾರ್ಯಗಳನ್ನ ಮಾಡಿದೆ ಅಂತ ಹೇಳಿ ಒಪ್ಕೊಳ್ತಾನೆ ಆದ್ರೆ ವಿಚಾರಣೆ ನಡೆಸಿದಂತಹ ಬ್ರಿಟಿಷರ ಒಂದು ನ್ಯಾಯಾಲಯವು ರಾಯಣ್ಣನ್ನು ತಪ್ಪಿತಸ್ತನೆಂದು ಘೋಷಿಸಿ ಅವನಿಗೆ ಮರಣ ದಂಡನೆ ಶಿಕ್ಷೆಯನ್ನ ವಿಧಿಸಿತು ಅನಂತರ ಏನಾಯ್ತು ನೋಡೋಣ ಮರಣ ದಂಡನೆಗೊಳಪಟ್ಟ ರಾಯಣ್ಣನನ್ನು ಅವನ ಮುಖ್ಯ ಕಾರ್ಯಕ್ಷೇತ್ರವಾದ ನಂದಗಡದಲ್ಲೇ ಗಲ್ಲಿಗೆ ಏರಿಸಿದರೆ ಜನ ಪಾಠ ಕಲಿಯುವರೆಂಬ ಉದ್ದೇಶದಿಂದ ಅಲ್ಲಿಗೆ ಕರೆತಂದು ವಧಾಸ್ಥಾನಕ್ಕೆ ಕರೆದೊಯ್ಯುತ್ತಿದ್ದಾಗ ಒಂದು ವಿಶಿಷ್ಟ ಸ್ಥಳದಲ್ಲಿ ತನ್ನ ದೇಹವನ್ನು ಸಮಾಧಿ ಮಾಡಬೇಕೆಂದು ರಾಯಣ್ಣನೇ ಸ್ಥಳವನ್ನು ತೋರಿಸಿದ್ದನಂತೆ ಆ ಮರಣ ದಂಡನೆಯ ಒಂದು ಶಿಕ್ಷೆಯನ್ನ ರಾಯಣ್ಣನಿಗೆ ಬ್ರಿಟಿಷರ ಒಂದು ನ್ಯಾಯಾಲಯವು ವಿಧಿಸುತ್ತೆ ಮರಣ ದಂಡನೆಗೊಳಪಟ್ಟ ರಾಯಣ್ಣನನ್ನ ಅವನ ಮುಖ್ಯ ಕಾರ್ಯಕ್ಷೇತ್ರವಾದ ನಂದಗಡ ಅಂತಕ್ಕಂತಹ ಒಂದು ಪ್ರದೇಶದಲ್ಲಿ ಗಲ್ಲಿಗೇರಿಸಿದ್ರೆ ಉಳಿದಂತಹ ಬೇರೆ ಜನರು ಸಹ ಪಾಠವನ್ನ ಕಲ್ತ್ಕೊಳ್ತಾರೆ ಅಂದ್ರೆ ಬೇರೆಯವರು ಯಾರು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಲಿಕ್ಕೆ ಧೈರ್ಯವನ್ನ ತೋರಿಸೋದಿಲ್ಲ ಎಂಬ ಉದ್ದೇಶದಿಂದ ಏನ್ ಮಾಡ್ತಾರೆ ಬ್ರಿಟಿಷರು ರಾಯಣ್ಣನನ್ನ ಅಲ್ಲಿಗೆ ಕರ್ಕೊಂಡು ಬರ್ತಾರೆ ಕರ್ಕೊಂಡು ಬಂದು ವಧಸ್ಥಾನಕ್ಕೆ ಕೇಂದ್ರ ಕೊಲ್ಲುವಂತಹ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ರಾಯಣ್ಣ ಹೇಳ್ತಾನೆ ತಾನು ಸತ್ತ ನಂತರ ತನ್ನ ಸಮಾಧಿಯನ್ನ ಈ ಸ್ಥಳದಲ್ಲೇ ಸಮಾಧಿ ಮಾಡಬೇಕು ಅಂತ ಹೇಳಿ ಒಂದು ವಿಶಿಷ್ಟವಾದ ಒಂದು ಸ್ಥಳವನ್ನ ತೋರಿಸಿದಂತೆ ಜನವರಿ ಇಪ್ಪತ್ತಾರು ಸಾವಿರದ ಎಂಟುನೂರ ಮೂವತ್ತೊಂದರಲ್ಲಿ ರಾಯಣ್ಣನನ್ನು ಗಲ್ಲಿಗೇರಿಸಿ ಆತ ಬಯಸಿದಲ್ಲೇ ಸಮಾಧಿ ಮಾಡಲಾಯಿತು ಜನವರಿ ಇಪ್ಪತ್ತ ಆರು ಸಾವಿರದ ಎಂಟುನೂರ ಮೂವತ್ತೊಂದರಲ್ಲಿ ರಾಯಣ್ಣನನ್ನ ಗಲಿಗೆ ಆತನು ಬಯಸಿದ ಒಂದು ಜಾಗದಲ್ಲಿ ಆತನನ್ನ ಸಮಾಧಿ ಮಾಡಲಾಯಿತು ಅಲ್ಲಿ ಒಂದು ಆಲದ ಮರ ಬೆಳೆದಿದೆ ಅಲ್ಲಿ ಈಗ ಒಂದು ಆಲದ ಮರ ಬೆಳೆದಿದೆ ರಾಯಣ್ಣನಿಗೊಂದು ಗುಡಿಯನ್ನು ಜನರು ಕಟ್ಟಿದ್ದಾರೆ ರಾಯಣ್ಣನಿಗೆ ಒಂದು ಗುಡಿಯನ್ನ ಕಟ್ಟಿ ದೇವರ ರೂಪದಲ್ಲಿ ರಾಯಣ್ಣನನ್ನ ಜನರು ಪೂಜಿಸ್ತಾ ಇದ್ದಾರೆ ರಾಯಣ್ಣನ ಸಮಾಧಿಯು ಈಗ ಭಕ್ತಿ ಗೌರವಗಳುಳ್ಳ ಜನರ ಪಾಲಿಗೆ ವೀರಗುಡಿಯ ರಾಯಣ್ಣನ ಗದ್ದುಗೆಯಾಗಿದೆ ಆ ರಾಯಣ್ಣನ ಸಮಾಧಿ ಈಗ ಭಕ್ತಿ ಗೌರವಗಳುಳ್ಳ ಜನರಿಗೆ ಒಂದು ವೀರಗುಡಿಯ ರಾಯಣ್ಣನ ಗದ್ದುಗೆಯಾಗಿದೆ ರಾಯಣ್ಣನ ನೆನಪು ಹಾಡುವ ಹಾಡುಗಳಲ್ಲಿ ಲಾವಣಿಗಳಲ್ಲಿ ಹಸಿರಾಗಿ ಉಳಿದಿದೆ ಅವನ ಧೀರ ಕ್ರಮಗಳು ಶೌರ್ಯ ಸಾಧನೆಗಳು ಚತುರ ಚಲನವಲನಗಳು ಯೂಹಗಳು ಯುವಕ್ಕೂ ಮಿಗಿಲಾಗಿ ಕಿತ್ತೂರಿನ ಸ್ವಾತಂತ್ರ್ಯ ಸಾಧನೆಯ ಕನೋದ್ಧಾರಕ್ಕಾಗಿ ಎಡಬಿಡದೆ ನಡೆಸಿದ ಪ್ರಯತ್ನಗಳು ಇವುಗಳ ಕತೆ ಇಂದಿಗೂ ನಾಡ ಜನರ ಕಣ್ಣಲ್ಲಿ ನೀರುರಿಸಿ ಎಲ್ಲರಲ್ಲೂ ದೇಶ ಪ್ರೇಮವನ್ನು ಉಕ್ಕಿಸುತ್ತಲೇ ಇವೆ ರಾಯಣ್ಣನ ಒಂದು ನೆನಪು ಹಾಡುವ ಹಾಡುಗಳಲ್ಲಿ ಲಾವಣಿಗಳಲ್ಲಿ ಇಂದಿಗೂ ಸಹ ಹಸಿರಾಗಿ ಉಳಿದಿದೆ ಅವನ ಒಂದು ಧೀರ ಕ್ರಮಗಳು ಅವನು ಬ್ರಿಟಿಷರ ವಿರುದ್ಧ ತೋರಿದ ಶೌರ್ಯ ಸಾಧನೆಗಳು ಅವನ ಚತುರತೆ ಅವನ ಚಲನವಲನಗಳು ಎಲ್ಲಕ್ಕೂ ಮಿಗಿಲಾಗಿ ಕಿತ್ತೂರಿನ ಸ್ವಾತಂತ್ರ್ಯ ಸಾಧನೆಯ ಒಂದು ಉದ್ಧಾರಕ್ಕೋಸ್ಕರ ಅವನು ನಡೆಸಿದಂತಹ ಪ್ರಯತ್ನಗಳು ಎಲ್ಲವೂ ಸಹ ಇಂದಿಗೂ ಸಹ ನಾಡ ಜನರ ಕಣ್ಣಲ್ಲಿ ನೀರು ಬರುವಂತೆ ಮಾಡಿ ಎಲ್ಲರಲ್ಲೂ ದೇಶ ಪ್ರೇಮವನ್ನ ಉಕ್ಕಿಸ್ತಲೇ ಇವೆ ಅಲ್ಲದೆ ಆತನ ಜನ್ಮದಿನ ಆಗಸ್ಟ್ ಹದಿನೈದು ಸ್ವಾತಂತ್ರ್ಯೋತ್ಸವ ಮತ್ತು ಮರಣ ದಿನ ಜನವರಿ ಇಪ್ಪತ್ತಾರು ಗಣರಾಜ್ಯೋತ್ಸವ ಗಳೆರಡು ನಮ್ಮ ರಾಷ್ಟ್ರೀಯ ಹಬ್ಬಗಳಾಗಿರುವುದು ರಾಯಣ್ಣನ ನೆನಪನ್ನು ದೇಶಭಕ್ತಿಯೊಂದಿಗೆ ಸ್ಮರಣೀಯವಾಗಿಸಿದೆ ಅಲ್ಲದೆ ರಾಯಣ್ಣನ ಜನ್ಮ ದಿನ ಆಗಸ್ಟ್ ಹದಿನೈದು ನಮ್ಮ ಭಾರತಕ್ಕೆ ಬ್ರಿಟಿಷರಿಂದ ಸ್ವತಂತ್ರ ಬಂದ ದಿನ ಮತ್ತು ಅವನ ಮರಣ ದಿನ ಜನವರಿ ಇಪ್ಪತ್ತ ಆರು ಗಣರಾಜ್ಯೋತ್ಸವ ಇವೆರಡೂ ನಮ್ಮ ರಾಷ್ಟ್ರೀಯ ಹಬ್ಬಗಳಾಗಿರೋದ್ರಿಂದ ರಾಯಣ್ಣನ ನೆನಪು ನಮಗೆ ಈ ದೇಶಭಕ್ತಿಯ ಭಾವನೆಯೊಂದಿಗೆ ಸದಾ ಸ್ಮರಣೀಯವಾಗಿದೆ ಇದೊಂದು ನಿಜವಾಗ್ಲೂ ವಿಶೇಷಕರವಾದಂತಹ ಒಂದು ಸಂಗತಿ ಹೇಳಿದ್ರಲ್ವ ಮಕ್ಕಳೇ ಒಬ್ಬ ವೀರ ಯೋಧ ಸಾಮಾನ್ಯ ಪ್ರಜೆಗೂ ಸಹ ಒಂದು ರಾಜ್ಯದ ರಕ್ಷಣೆಯ ಜವಾಬ್ದಾರಿ ಏನು ಅಂತಕ್ಕಂಥದ್ದು ಒಬ್ಬ ಸಾಮಾನ್ಯ ಪ್ರಜೆಯಾಗಿ ತನ್ನ ಒಂದು ರಾಜ್ಯವನ್ನ ಬ್ರಿಟಿಷರಿಂದ ವಶಪಡಿಸಿಕೊಳ್ಳಲು ಸಂಗೊಳ್ಳಿ ರಾಯಣ್ಣ ತೋರಿದ ಶೌರ್ಯ ಸಾಹಸ ನಿಜಕ್ಕೂ ಮೆಚ್ಚುವಂತದ್ದು ಹಾಗೂ ನಮ್ಮೆಲ್ಲರಲ್ಲೂ ಸಹ ಅವನ ದೇಶಭಕ್ತಿಯ ಭಾವನೆ ನಮ್ಮೆಲ್ಲರಲ್ಲೂ ಸಹ ದೇಶಭಕ್ತಿಯನ್ನ ಮೂಡಿಸುವಂತೆ ಆಗಿದೆ ಪ್ರೀತಿಯ ಮಕ್ಕಳೇ ಇದಿಷ್ಟು ಸಂಗೊಳ್ಳಿ ರಾಯಣ್ಣನ ಒಂದು ಪಾಠದ ಸಾರಾಂಶ ಈ ಪಾಠವು ನಿಮ್ಮೆಲ್ಲರಿಗೂ ಅರ್ಥವಾಗಿದೆ ಎಂದು ಭಾವಿಸುತ್ತಾ ನಾನು ಈ ತರಗತಿಯನ್ನ ಇಲ್ಲಿಗೆ ಮುಕ್ತಾಯಗೊಳಿಸುತ್ತೇನೆ ಧನ್ಯವಾದಗಳು